ನೈಸ್ ರೋಡ್ ಕನ್ನಡ ಸಿನಿಮಾಕ್ಕೆ ನೈಸ್ ರೋಡ್ ಕಂಪನಿಯವರಿಂದಲೇ ಕಂಟಕ ಎದುರಾಗಿದೆ. ಎಸ್, ನೈಸ್ ರೋಡ್ ಎಂಬ ಹೆಸರನ್ನ ಬದಲಾಯಿಸದೇ ಇದ್ರೆ ಕಂಪ್ಲೇಂಟ್ ಕೊಡುವುದಾಗಿ ಈ ಸಿನಿಮಾದ ನಿರ್ಮಾಪಕರಾದ ಗೋಪಾಲ್ ಹಳೇಪಾಳ್ಯ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸಿನಿಮಾ ಈಗ ರಿಲೀಸ್ ಹಂತಕ್ಕೆ ಬಂದಿದ್ದು ಎಲ್ಲಾ ಕಡೆ ನೈಸ್ ರೋಡ್ ಎಂಬ ಹೆಸರಿನಿಂದಲೇ ಪ್ರಚಾರವಾಗಿದೆ. ಈ ಹಂತದಲ್ಲಿ ಹೆಸರನ್ನ ಬದಲಾಯಿಸಲು ತುಂಬಾ ಖರ್ಚು ವೆಚ್ಚಗಳಾಗುವುದು ಅಲ್ಲದೆ ತುಂಬಾ ಸಮಯವೂ ಕೂಡ ಬೇಕಾಗ್ತದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೈಸ್ ರೋಡ್ ಎಂಬ ಟೈಟಲ್ ರಿಜಿಸ್ಟರ್ ಆಗಿದ್ದು ಸಿನಿಮಾ ಚಿತ್ರೀಕರಣ ಕೂಡ ಮುಗಿಸಿ ಈಗಾಗಲೇ ಸಿನಿಮಾ ಸೆನ್ಸಾರ್ ಆಗಿದೆ. ಸೆನ್ಸಾರ್ ಮಂಡಳಿಯು ಕೂಡ ಸಿನಿಮಾ ನೋಡಿ ನೈಸ್ ರೋಡಿಗೂ ಈ ಸಿನಿಮಾಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ನಿರ್ಧರಿಸಿ ಯೂಬಾರ್ ಎ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಈಗ ನೈಸ್ ರೋಡ್ ಕಂಪನಿಯವರು ಏಕಾಏಕಿ ಬಂದು ಹೆಸರು ಬದಲಾಯಿಸಲೇಬೇಕೆಂದು ನೋಟಿಸ್ ನೀಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕ ಗೋಪಾಲ್ ಹಳೇಪಾಳ್ಯ ಅವರು ಈ ಸಿನಿಮಾಕ್ಕೆ ಫೈನಾನ್ಸ್ ಮಾಡಿರುವ ಎನ್ ರಾಜುಗೌಡ ಮತ್ತು ಈ ಸಿನಿಮಾದ ನಟರಾದ ಧರ್ಮ ಅವರ ಜೊತೆ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರುತ್ತೇನೆ ಎನ್ನುತ್ತಿದ್ದಾರೆ. ಮುಂದೆ ಸಿನಿಮಾ ತಂಡದವರು ಹೆಸರನ್ನ ಬದಲಾಯಿಸುತ್ತಾರೋ ಇಲ್ಲ ಇದೇ ಹೆಸರಿನಲ್ಲೇ ಸಿನಿಮಾ ಬಿಡುಗಡೆ ಮಾಡ್ತಾರೋ ಅನ್ನೋದನ್ನ ಈಗ ನಾವು ಕಾದು ನೋಡಬೇಕಾಗಿದೆ. ಪೆನ್ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿಗೆ ಜೀಪ್ ಕೊಟ್ಟು ಕಳುಹಿಸಿದ ಪೊಲೀಸರು. ಎಸ್, ಪೊಲೀಸರು ಅಂದ್ರೆ ಆರೋಪಿಗಳು ಬೆಚ್ಚಿ ಬೀಳೋದು ಸಾಮಾನ್ಯ. ಆದ್ರೆ ಹಾಸನ ಜಿಲ್ಲೆಯಲ್ಲಿ ಆರೋಪಿಗಳಿಗೆ ಪೊಲೀಸರೇ ತಮ್ಮ ಸರ್ಕಾರಿ ಜೀಪ್ ಅನ್ನ ಕೊಟ್ಟು ಸವಾರಿಗೆ ಕಳಿಸುತ್ತಾರೆ ಅಂದ್ರೆ ನಂಬಲಸಾಧ್ಯವಾದರೂ ಇದು ನಂಬಲೇಬೇಕಾದಂತ ವಿಷಯ. ಹೌದು, ಇಡೀ ಹಾಸನ ಜಿಲ್ಲೆಯೇ ತಲೆ ತಗ್ಗಿಸುವಂತೆ ಮಾಡಿದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳುಳ್ಳ ಪೆನ್ ಡ್ರೈವ್ಗಳನ್ನು ಹಂಚಿದ ಆರೋಪದಡಿಯಲ್ಲಿ ನೂತನ ಸಂಸದ ಶ್ರೇಯಸ್ ಪಟೇಲ್ ಅವರ ಆಪ್ತ ಪುಟ್ಟರಾಜು ಅಟ್ ಪುಟ್ಟಿ ಎಂಬುವವರ ಮೇಲೆ ಪ್ರಕರಣ ದಾಖಲಾಗಿತ್ತು. ನಂತರ ಪುಟ್ಟರಾಜು ಬಂಧನ ಭೀತಿಯಿಂದ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಈ ವೇಳೆ ನ್ಯಾಯಾಲಯ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿ ಜಾಮೀನು ನಿರಾಕರಣೆ ಮಾಡಿತ್ತಾದರೂ ಈ ಕ್ಷಣದವರೆಗೂ ಆರೋಪಿ ಬಂಧನವಾಗಿಲ್ಲ. ಈ ನಡುವೆ ಬುಧವಾರ ಜುಲೈ 24ರಂದು ಮಧ್ಯಾಹ್ನ 12:30 ಒಂದು ಗಂಟೆ ಅವಧಿಯಲ್ಲಿ ಹಾಸನ ತಾಲೂಕಿನ ಗೇರೂರು ಜಲಾಶಯ ವೀಕ್ಷಣೆಗೆ ಬಂದಿದ್ದ ಪುಟ್ಟರಾಜು ಅಟ್ ಪುಟ್ಟಿ ಅವರನ್ನ ವಿವಿಐಪಿ ಎಂದು ಪರಿಗಣಿಸಿ ಜಲಾಶಯದ ಭದ್ರತೆಗೆ ನಿಯೋಜನೆಗೊಂಡಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಎಂಬುವವರು ತಮ್ಮ ಸರ್ಕಾರಿ ಪೊಲೀಸ್ ಜೀಪ್ ಸಂಖ್ಯೆ KA13G988 ಅನ್ನು ಕೊಟ್ಟು ತಮ್ಮ ಚಾಲಕನನ್ನು ಜೊತೆಗೆ ಕಳುಹಿಸಿ ಜಲಾಶಯದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿ ಜಲಾಶಯ ವೀಕ್ಷಣೆ ಮಾಡಿಸಿ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಈ ಜಲಾಶಯದ ಎಲ್ಲಾ ಸಿಸಿ ಕ್ಯಾಮೆರಾಗಳಲ್ಲೂ ಈ ದೃಶ್ಯಗಳು ಸೆರೆಯಾಗಿದ್ದು ಈ ಬಗ್ಗೆ ಜಲಾಶಯದ ಮೇಲ್ವಿಚಾರಕರನ್ನ ಕೇಳಿದ್ರೆ ಇಂದು ಬೆಂಗಳೂರಿನಲ್ಲಿ ಸಭೆಗೆ ಬಂದಿದ್ದು ಈ ಬಗ್ಗೆ ಮಾಹಿತಿ ಇಲ್ಲ ಎನ್ನುವ ಮೂಲಕ ಜಾರಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಜಲಾಶಯದ ಮೇಲ್ವಿಚಾರಕರ ಗಮನಕ್ಕೆ ಬಾರದೆ ಹೇಮಾವತಿ ಜಲಾಶಯದ ಭದ್ರತೆಗೆ ನಿಯೋಜನೆ ಮಾಡಿರುವ ಪೊಲೀಸರೇ ಆರೋಪಿಯನ್ನ ಯಾರೊದ್ದೋ ಒತ್ತಡಕ್ಕೆ ಮಣಿದು ತಮ್ಮ ಜೀಪ್ನಲ್ಲಿ ಜಲಾಶಯದ ವೀಕ್ಷಣೆಗೆ ಕಳುಹಿಸಿಕೊಡುವ ಮೂಲಕ ಭದ್ರತಾ ಲೋಪ ಎಸಗಿದ್ದಾರೆ ಎಂಬ ಪ್ರಶ್ನೆ ಮನೆ ಮಾಡಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀಗಂಧ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.